ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನನ್ಯ ಇವತ್ತಿನ ವೀಡಿಯೋದಲ್ಲಿ ನಾನು ಪನೀರ್ ಘೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೂಪರ್ ಟೇಸ್ಟಿ ಆಗಿರ್ತದೆ ಇದು ಯಾವುದಕ್ಕಾದರೂ ನೀವು ತಿನ್ಬೋದು ಇಲ್ಲ ಹಾಗೇ ಸ್ಟಾರ್ಟರ್ ಥರನೂ ತಿನ್ಬೋದು ತುಂಬ ಆಗಿರ್ತದೆ ಪ್ಲೀಸ್ ಎಲ್ಲರೂ ಟ್ರೈ ಮಾಡಲೇಬೇಕು ಹಾಗೆ ಫೀಡ್ಬ್ಯಾಕ್ ನನಗೆ ಹೇಳಿ ಹೇಗಾಗಿದೆ ಅಂತ ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತಗೊಂಡು ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೇನೆ ಇದನ್ನು ಇದು ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಜ್ ಪ್ಯಾಕ್ ಬರ್ತದಲ್ಲ ಅದೆಲ್ಲ ಇದಕ್ಕೆ ಇದನ್ನು ಫಸ್ಟ್ ಮ್ಯಾರಿನೇಟ್ ಮಾಡಿಟ್ಕೊಳ್ಬೇಕು ಇಲ್ಲ ನಾನು ಸ್ವಲ್ಪ ಮೊಸರು ತಗೊಂಡಿದ್ದೇನೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಚಿಟಿಕೆ ಅರಿಶಿನ ಜಾಸ್ತಿ ಹಾಕಬಾರ್ದು ಒಂದು ಅಷ್ಟು ಅರಿಶಿನ ಹಾಕಿ ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಬಿಡುವ ಇದು ನಾ ಇನ್ನು ಬೇರೆ ಎಲ್ಲ ಎಷ್ಟು ಕೆಲಸ ಇದೆಯಲ್ಲ ಇನ್ನು ಕಡಿಯೋದೆಲ್ಲ ಉಂಟು ಅದೆಲ್ಲ ಮಾಡೋಷ್ಟೊತ್ತಿಗೆ ಇದು ನೆನಿಲಿ ಇಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಬ್ಯಾಡ್ಗೆ ಮೆಣಸು ಒಂದು ನಾಲ್ಕರಿಂದ ಐದು ಇದು ಜಾಸ್ತಿ ಖಾರ ಇರೋದಿಲ್ಲ ಕಲರ್ ಒಳ್ಳೆ ಬರ್ತದೆ ಆದರೆ ತುಂಬ ಹಾಕಿದರೆ ತುಂಬ ಖಾರ ಆಗಿಬಿಡ್ತದೆ ಇದು ಸ್ವಲ್ಪ ಮೀಡಿಯಮ್ ಸ್ಪೈಸಿ ಇರ್ತದೆ ಹಾಗೆ ವೆಜ್ ಆಗಿರೋದ್ರಿಂದ ನಾನ್ ವೆಜ್ಗೆ ಖಾರ ಹಾಕ್ ಮಾಡ್ಬೋದು ಇನ್ನು ಇಲ್ಲ ಐದು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಒಂದು ಖಾರ ಮೆಣಸು ಗುಂಡು ಮೆಣಸು ಒಂದು ತಗೊಂಡಿದ್ದೇನೆ ಸ್ವಲ್ಪ ಖಾರ ಕಸ್ ಅಷ್ಟೇ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇದನ್ನು ಹುರ್ಕೊಂಡಿದ್ದೇನೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಇದೆಲ್ಲ ಮೆಣಸು ಕೊತ್ತಂಬರಿ ಬೀಜ ಎಲ್ಲ ಹುರ್ಕೊಂಡೇ ಇರೋದಿದು ಇಲ್ಲಿ ಹಾಕಿದ್ದೇನೆ ನೋಡಿ ಒಂದು ಒಂದು ಟೇಬಲ್ ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಒಂದು ವರೆ ಅಂತ ಹೇಳ್ಬೋದು ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಇದು ಸಣ್ಣ ಒಂದು ಗೋಲಿಗಾತ್ರದಷ್ಟು ಹುಳಿ ಚಿಟಿಕೆಯಷ್ಟು ಮೆಂತೆ ಮೆಂತೆ ಜಾಸ್ತಿ ಹಾಕಬಾರ್ದು ಕಹಿ ಹಾಕ್ಬಿಡತ್ತೆ ಒಂದು ಐದಾರು ಕಾಳು ಸಾಕು ಅದು ಹುರ್ಕೊಂಡಿರೋದೆ ಹಸಿದಲ್ಲ ಎರಡು ಎಸ್ಲಷ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡಬೇಕು ಸೂಪರ್ ಫೈನ್ ಪೇಸ್ಟ್ ಬರಬೇಕು ನಮಗೆ ನೋಡಿ ಈ ಥರ ಇಷ್ಟು ಫೈನ್ ಆಗಿರಬೇಕು ಇದು ಈ ಮಸಾಲೆ ಬೇಸಿದು ಚಿಕನ್ ಗೀರು ಸಾರಿ ಪನ್ನೀರ್ ಗೀರೊಷ್ಟಿದು ಬೇಸಿದೆ ಈಗ ಈ ಪನ್ನೀರ್ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೇವೆ ಇದನ್ನು ತುಪ್ಪದಲ್ಲಿ ಹುರಿಬೇಕು ಇಲ್ಲ ನಾನು ಪ್ಯಾನ್ ಬಿಸಿ ಮಾಡಿಕೊಂಡಿದ್ದೇನೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೇನೆ ತುಪ್ಪ ಹಾಕಲಿಕ್ಕೆ ಕಂಜೂಸ್ ಮಾಡಬೇಡಿ ಇದು ಆಗಿರೋದ್ರಿಂದ ಗೀನೇ ಮೇಯ್ನ್ ಇದರಲ್ಲಿ ಇಷ್ಟು ಗೀ ಆದರೂ ಹಾಕಲೇಬೇಕು ಇದಕ್ಕೆ ತುಪ್ಪ ಬಿಸಿ ಆಗ್ತಿದ್ದಾಗ ಇದಕ್ಕೆ ಫಸ್ಟ್ ನಾವಿಲ್ಲಿ ಗೇರ್ ಬೀಜ ಫ್ರೈ ಮಾಡಿಟ್ಕೊಂಡು ಬಿಡುವ ಇದು ಲಾಸ್ಟ್ಗೆ ಆ್ಯಡ್ ಮಾಡೋದಕ್ಕೆ ಇದಕ್ಕೆ ಫಸ್ಟ್ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಇದನ್ನು ಫ್ರೈ ಮಾಡಿ ಇಟ್ಕೊಂಡ್ಬಿಡುವ ಇದು ಮಾತ್ರ ತುಂಬ ಒಳ್ಳೆ ಟೇಸ್ಟಿ ಡಿಶ್ ಇದು ಮಂಗಳೂರು ಸ್ಪೆಷಲ್ ಡಿಶ್ ಕೀ ರೋಸ್ಟ್ ಅದು ಯಾವುದರಲ್ಲೇ ಇರ್ಬೋದು ಚಿಕನ್ ಇರಲಿ ಪ್ರಾನ್ಸ್ ಇರಲಿ ಇಲ್ಲ ಬೊಂಡಾಸ್ ಇರಲಿ ಈ ಥರ ತುಂಬ ಡಿಫ್ರೆಂಟ್ ವೆರೈಟೀಸ್ ಇದೆ ಈಗ ಇದು ನೋಡಿ ಗೇರ್ ಬೀಜ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನ ಒಂದು ತೆಗೆದಿಟ್ಕೊಂಡು ಆಗಿ ತೆಗೆದಿಟ್ಕೊಂಡ್ಬಿಡುವ ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ ಈಗ ಅದೇ ತುಪ್ಪಕ್ಕೆ ಇಲ್ಲಿ ತುಪ್ಪ ಉಳ್ತಿದೆ ಹಾಗೇ ನಾನು ಎಕ್ಸ್ಟ್ರಾ ಏನು ಹಾಕ್ತಾ ಇಲ್ಲ ತುಪ್ಪ ಅದೇ ತುಪ್ಪಕ್ಕೆ ನೆನ್ಸಿಟ್ಕೊಂಡಿದ್ದಂತ ಪನ್ನೀರ್ ಕ್ಯೂಬ್ಸ್ ಹಾಕಿ ಅದನ್ನು ಫ್ರೈ ಮಾಡಬೇಕು ಇಲ್ಲಿ ನಾನು ಅದು ವಿತ್ ಮ್ಯಾರಿನೇಡ್ ಹಾಕ್ತಾ ಇದ್ದೇನೆ ಅಂದ್ರೆ ಆ ಮೊಸರು ಎಲ್ಲ ಏನು ಸ್ವಲ್ಪ ನೀರು ಬಿಟ್ಕೊಳ್ತದಲ್ಲ ಅದೆಲ್ಲ ಸೇರಿಸಿ ಹಾಕೊಳ್ತಾ ಇದ್ದೇನೆ ಇದನ್ನೆಲ್ಲ ಸ್ವಲ್ಪ ಒಳ್ಳೆ ಒಂದು ಐದು ನಿಮಿಷ ಸಾಕು ತಿರುಗ್ಸಿ ಇದನ್ನು ಫ್ರೈ ಮಾಡ್ತಾ ಇರಬೇಕು ಒಂದೇ ಸೈಡಲ್ಲ ಎಲ್ಲ ಸೈಡ್ ಇದು ಆಗಿ ಫ್ರೈ ಆಗಬೇಕು ನೋಡಿ ಇಷ್ಟ ಆದರೆ ಸಾಕು ಜಾಸ್ತಿ ಕಾ ಹುರಿಬೇಡಿ ಅಂದರೆ ಅದು ಪನ್ನೀರ್ ಹಾರ್ಡ್ ಆಗ್ತದೆ ಮತ್ತೆ ಜಾಸ್ತಿ ಬೇಯಿಸಿದರೆ ಅದಕ್ಕೆ ಈಗ ಇದನ್ನು ಇನ್ನೂ ಸಪ್ರೇಟಾಗಿ ಬಿಡುವ ಈಗ ಮತ್ತೆ ಅಷ್ಟೇ ತುಪ್ಪ ಉಳಿದಿದೆ ಇಲ್ಲಿ ಅದೇ ತುಪ್ಪಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ ಇದು ಫ್ಲೇವರ್ಗೆ ಇದು ಹಾಕಲೇಬೇಕು ಇದು ಇದು ಚಿಟ್ಪಟೆ ಹೇಳ್ತದ ಆಗ ಇದಕ್ಕೆ ನಾನಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ದದ್ದು ಮಸಾಲೆ ಹಾಕೊಳ್ತಾ ಇದ್ದೇನೆ ಇಲ್ಲಿ ಮೇಯ್ನ್ ಏನಂದ್ರೆ ಈ ಮಸಾಲೆ ಫಸ್ಟ್ ಒಳ್ಳೆ ಹುರಿಬೇಕು ಒಂದು ಐದರಿಂದ ಏಳು ನಿಮಿಷ ಇದು ಕರೆಕ್ಟಾಗಿ ಇದನ್ನ ಫ್ರೈ ಮಾಡಬೇಕು ಆ ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲೆಲ್ಲ ತುಪ್ಪ ಬಿಡಬೇಕು ಅಷ್ಟಾದರೂ ಇದನ್ನ ಒಳ್ಳೆ ಫ್ರೈ ಮಾಡಬೇಕು ಆಮೇಲೆ ಇದು ಸ್ಲೈಟ್ ಕಲರ್ ಚೇಂಜ್ ಆಗ್ತದೆ ಈಗ ಏನು ರೆಡ್ ಕಾಣ್ತಾ ಇದೆ ಇದು ಸ್ವಲ್ಪ ಮೆರೂನ್ ಕಲರ್ ಆಗ್ತದೆ ಮಸಾಲೆ ಅಷ್ಟು ಇದನ್ನು ಫ್ರೈ ಮಾಡಬೇಕು ಆಗ ಅದು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಇಲ್ಲಾಂದರೆ ಅದು ಅಡಿಯಲ್ಲಿ ಬರ್ನ್ ಆಗ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಏಳು ನಿಮಿಷ ಆದರೂ ಇದನ್ನು ಫ್ರೈ ಮಾಡಬೇಕು ನಾನು ಆವಾಗಲೇ ಹೇಳ್ದಾಗ ಇದನ್ನು ತಿರುಗಿಸ್ತಾ ಇರಬೇಕು ಒಂದು ಒಂದೊಂದು ಸರಿ ಆಗಾಗ ಮುಚ್ಚಳ ತೆಗೆದು ನೋಡಿ ಇದನ್ನು ಸ್ಟವ್ ಮಾಡ್ತಾನೇ ಇರಿ ಇಲ್ಲ ಈ ಥರ ಅಡಿಯಲ್ಲಿ ಸ್ವಲ್ಪ ಇದು ಗಟ್ಟಿ ಆಗ್ತದೆ ಸ್ಟಿಕ್ ಅಲ್ಲದೆ ಬೇರೆ ಪಾತ್ರೆ ಯೂಸ್ ಮಾಡಿದ್ದು ಅಡಿ ಹಿಡ್ತದೆ ಆದಷ್ಟು ಸ್ಟಿಕ್ಕಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ ಬೇರೆದ್ರಲ್ಲಿ ಮಾಡ್ತೀನಿ ಅಂದರೆ ಅದನ್ನು ಈ ಥರ ಮುಚ್ಚಲ ಮುಚ್ಚದೇ ಸೌಟ್ ಹಾಕ್ಕೊಂಡು ತಿರುಗಿಸ್ತಾನೆ ಇರಬೇಕು ಈಗ ನೋಡಿ ಇದು ತುಪ್ಪ ಎಲ್ಲ ಬಿಟ್ಕೊಂಡಲ್ಲ ತಿಕ್ಕಾಗಿದೆ ಈಗ ಇದಕ್ಕೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕ್ಬೋದು ಇದು ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಹಾಕಿದ್ದು ಏನು ಸ್ವೀಟ್ ಅನ್ನಿಸಲ್ಲ ಅಷ್ಟು ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಒಳ್ಳೆ ಮಿಕ್ಸ್ ಆದಮೇಲೆ ಇದಕ್ಕೆ ಇಮಿಡಿಯೇಟ್ ನಾವು ಫ್ರೈ ಮಾಡಿಟ್ಕೊಂಡಿದ್ದದು ಪನ್ನೀರ್ ಬಿಡೋದು ಈಗ ನೋಡಿ ಮತ್ತೆ ಸುತ್ತ ಇದು ತುಪ್ಪ ಎಲ್ಲ ಬಿಟ್ಕೊಂಡು ಇನ್ನೂ ತಿಕ್ಕಾಗಿದೆ ಅಲ್ಲ ಈಗ ಇದಕ್ಕೆ ಪನ್ನೀರ್ ಹಾಕ್ಬೋದು ಪನ್ನೀರ್ ಹಾಕ್ಕೊಂಡು ಇದನ್ನು ಜಾಸ್ತಿ ಏನು ಬೇಯಿಸ್ಲಿಕ್ಕಿಲ್ಲ ಇದು ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ಪನ್ನೀರ್ ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು ಪನ್ನೀರಿಗೆಲ್ಲ ಇದು ಮಸಾಲೆ ಕೋಟ್ ಆಗಬೇಕು ಒಳ್ಳೆ ಕೋಟ್ ಆದಮೇಲೆ ಇದನ್ನ ಮುಚ್ಚಲ ಮುಚ್ಚಿ ಎರಡೇ ನಿಮಿಷ ಸಾಕು ಪನ್ನೀರ್ ಆಲ್ರೆಡಿ ಬೆಂದಿದೆ ಅಲ್ಲ ಜಾಸ್ತಿ ಬೇಯಿಸ್ಬೇಕಂತ ಇಲ್ಲ ನಾನು ಆಗಲೇ ಹೇಳಿದಾಗ ಇದು ಹಾರ್ಡ್ ಆಗ್ತದೆ ಜಾಸ್ತಿ ಬೇಯಿಸಿದರೆ ಅದಕ್ಕೋಸ್ಕರ ಇದೀಗ ಕೋಟ್ ಆಯ್ತಲ್ಲ ಒಂದು ಎರಡೇ ನಿಮಿಷ ಇದ್ದೇನೆ ಇದು ಇನ್ನೆರಡು ನಿಮಿಷ ಬಿಟ್ಟು ನೋಡಿದರೆ ಪನ್ನೀರ್ ಘೀ ರೋಸ್ಟ್ ರೆಡಿ ಆಗೋಯ್ತು ತುಂಬ ಟೇಸ್ಟಿ ಡಿಶ್ ಇದು ಚಪಾತಿ ದೋಸೆ ನೀರ್ ದೋಸೆ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಮಸ್ಟ್ ಟ್ರೈ ಮಾಡಿ ಫೀಡ್ಬ್ಯಾಕ್ ನನಗೆ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಇದು ಮುಚ್ಚಳ ತೆಗೆದ ಮೇಲೆ ಇದಕ್ಕೆ ಸ್ವಲ್ಪ ಮೇಲಿಂದ ಬೇರು ಸೊಪ್ಪು ಗೋಡಂಬಿ ಹುರ್ಕೊಂಡಿದ್ವಲ್ಲ ಗೇರ್ ಬೀಜ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಬಿಟ್ಟೆ ಇದು ಇಷ್ಟೇ ಆಗೋಯ್ತು ಮಿಕ್ಸ್ ಮಾಡಿದರೆ ಬನ್ ಪನ್ನೀರ್ ಗಿರೋಸ್ಟ್ ರೆಡಿ ಟು ಸರ್ವ್ ఎల్ ట్రై మి థ్యాంక్ యూ ఫర్ వాచింగ్ బాయ్ ఎవ్రీవన్